ನೌಕರರಿಗೆ ಕಾಯಂ ಪಿಂಚಣಿ ನೀಡಿ. ಗುಡಿಬಂಡೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪಟ್ಟಣದ ತಾಲೂಕು ಕಚೇರಿ ಹಾಗೂ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಮುಂಭಾಗ ಅಂಗನವಾಡಿ ನೌಕರರು ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘಟನೆ ತಾಲೂಕು ಕಾರ್ಯದರ್ಶಿ ಭಾಗ್ಯಮ್ಮ, ಇಡೀ ವಿಶ್ವದಲ್ಲಿ ದಿನೇ ದಿನೇ ಕೊರೋನಾ ವೈರಸ್ ತನ್ನ ಪ್ರಭಾವವನ್ನು ಹೆಚ್ಚಿಸುತ್ತಾ ಹೋಗುತ್ತಿದೆ. ಇದರಿಂದ ದೇಶದ ಆರ್ಥಿಕತೆ ಕುಗ್ಗಿದೆ. ಅಂಗನವಾಡಿ ನೌಕರರು ತಮ್ಮ ಜೀವದ ಹಂಗನ್ನು ತೊರೆದು ಕೊರೋನಾ ವ್ಯಾಪಿಸುತ್ತಿರುವ ಸಮಯದಲ್ಲೂ ಹಗಲು ರಾತ್ರಿ ಎನ್ನದೆ ದುಡಿಯುತ್ತಿದ್ದಾರೆ. ಆದರೆ ಅಂಗನವಾಡಿ ನೌಕರರಿಗೆ ಸರ್ಕಾರದಿಂದ ಸೌಲಭ್ಯಗಳು ಸಿಗುತ್ತಿಲ್ಲ. ಆದ್ದರಿಂದ ಸರ್ಕಾರ ಕೂಡಲೇ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತಿದೆ. ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದರು. ಕನಿಷ್ಠ ಸ್ಯಾಲ್ರಿ ಈಗ 10,000 ಬಂದ್ರೆ ಅದರಲ್ಲಿ 5,000 ಆದರೂ ಮನೆಗೆ ಕೊಡಬೇಕು. ಆದ್ರೆ ಇವತ್ತು 10,000 ರೂಗಳಿಗೆ ನಮ್ಮ ಕಾರ್ಯಕರ್ತೆಯರು ಎಲ್ಲಾನು ಗಂಡ ಹೆಂಡತಿ ಮಕ್ಕಳು ಅಂತ ಏನು ನೋಡದೆ ಇವತ್ತು ನಾವು ಸಮಾಜ ಸೇವೆ ಮಾಡ್ತಾ ಇದೀವಿ. ನಮ್ಮ ಜೀವನ ನಡೆಸೋದಕ್ಕೆ ಅಲ್ಲ, ಸಮಾಜ ಸೇವೆ ಯಾವ ರೀತಿ ಮಾಡ್ತಾ ಇದ್ದಾರೋ ಆ ತಾಯಂದ್ರಿಗೆ ಇವತ್ತು ಸರ್ಕಾರಕ್ಕೆ ಬುದ್ಧಿ ಹೇಳ್ಬೇಕು. ಯಾಕಂದ್ರೆ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು. ಕೇವಲ 10,000 ರೂಪಾಯಿಗೆ ನಮ್ಮ ನೌಕರರಿಗೂ ಗೌರವಧನ ಆಧಾರದ ಮೇಲೆ ದುಡಿತಾ ಇದಾರಲ್ಲ. ಆದ್ರೆ ಇವತ್ತಾದ್ರೂ ಇಷ್ಟೊಂದು ಕೆಲಸ ಸರ್ವೆ 32 ರಿಜಿಸ್ಟರ್ ಮೈಂಟೈನ್ ಮಾಡ್ಬೇಕು. ನಾವು 24 ಗಂಟೆನೂ ಕೆಲಸನೇ ಕಾರ್ಯಕರ್ತೆಯರಿಗೆ, ತುಂಬಾ ನೋವಾಗುತ್ತೆ. ಆದ್ರೆ ಇವತ್ತು ನಮ್ಮ ಕಾರ್ಯಕರ್ತೆಯರಿಗೆ ಕನಿಷ್ಠ ವೇತನ ಜಾರಿ ಮಾಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟಗಳನ್ನು ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಈಗ ಈ ಕೊರೋನಾ ಟೈಮಿಂದ ತುಂಬಾ ಸಮಸ್ಯೆ ಆಗಿದೆ, ಎಲ್ಲ ಕಡೆಗೂ ಸಮಸ್ಯೆ ಆಗಿದೆ. ಕೊರೋನಾ 500 ರೂಪಾಯಿ 1,000 ರೂಪಾಯಿ ಹೆಚ್ಚಿಗೆ ಮಾಡಿ ನಮ್ಮನ್ನು ಮನೆಗೆ ಕಳಿಸೋದೆ ಈ ಸರ್ಕಾರದ ಕರ್ತವ್ಯ. ಆದ್ರೆ ಇವತ್ತು ಇಷ್ಟೊಂದು ಜನ ಹೆಣ್ಣು ಮಕ್ಕಳು ಸಮಾಜ ಸೇವೆ ಮಾಡ್ತಾ ಇದಾರಲ್ಲ, ಪೂರಕ ಪೌಷ್ಟಿಕ ಆಹಾರವನ್ನು ಇವತ್ತು ಅಷ್ಟೊಂದು ಜನ ಮಕ್ಕಳು ಅಂದ್ರೆ ಇಂದಿನ ಮಗುನೇ ನಾಳೆನ ಪ್ರಜೆ ಅನ್ನೋ ಹಾಗೆ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಆ ಮಗುವನ್ನು ತಾಯಿಗಿಂತ ಹೆಚ್ಚಿಗೆ ಮಡಲಲ್ಲಿ ಇಟ್ಕೊಂಡು ನಾವು ಅಂಗನವಾಡಿಗಳಲ್ಲಿ ಮಗುನ ಸಾಕ್ತೀವಿ. ಆದ್ರೆ ಇವತ್ತು ಗರ್ಭಿಣಿ ಆದಾಗಲಿಂದ ಗರ್ಭಿಣಿ ಆಗಿದೆ ಅಂತ ತಿಳಿದ ತಕ್ಷಣ ಆವತ್ತಿಂದ ಪೋಷಣೆ ಮಾಡಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಮುಂದಾಗ್ತಾರೆ. ಆದ್ರೆ ಇವತ್ತು ಸರ್ಕಾರ ಮಾಡೋ ಕೆಲಸ ಏನು, ನೀಚಗಟ್ಟ ಕೆಲಸ ಮಾಡ್ತಾ ಇದೆ. ಆದ್ರೆ ನಮ್ಮ ಕಾರ್ಯಕರ್ತೆಯನ್ನು ಸರ್ಕಾರ ಗೌರವಿಸುತ್ತಿಲ್ಲ. ಬಟ್ ಗೌರವಧನ ನೌಕರರ ಅಂತಾನೆ ಇದುವರೆಗೂ ಆಗಿದೆ. ಆದ್ರೆ ಇವತ್ತು ನಾವು ಕೇಳ್ತಾ ಇದೀವಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಕೊರೋನಾ ಬಂದ್ರೂ ಇಡೀ ದೇಶದಲ್ಲೇ ನಮ್ಮ ಕಾರ್ಯಕರ್ತೆಯರು ಕೆಲಸ ಮಾಡ್ತಾ ಇದ್ದಾರಲ್ಲ, ಇವತ್ತು ನಮ್ಮ ಕಾರ್ಯಕರ್ತೆಯರಿಗೆ ತುಂಬಾ ಅನ್ಯಾಯ ನಡೀತಾ ಇದೆಯಲ್ಲ. ಆದ್ರೆ ಇವತ್ತು ದಯವಿಟ್ಟು ಮಾಡ್ತಾ ಇದೀವಿ, ದಯನು ಮಾಡ್ತಾ ಇದೀವಿ ಕೆಲಸ. ಆದ್ರೆ ಇವತ್ತು ನಮಗೆ ಸಮಯ ಅನ್ನೋದು ಫಿಕ್ಸೇ ಇಲ್ಲ, ಯಾಕಂದ್ರೆ ಕೊರೋನಾ ಕೆಲಸ ಆಗಿರೋದ್ರಿಂದ ಭಾನುವಾರ ಸಹ ಆಶಾ ಕಾರ್ಯಕರ್ತರ ಗುರುತಿಸಿದೆ ಸರ್ಕಾರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರನ್ನು ಯಾಕೆ ಗುರುತಿಸ್ತಾ ಇಲ್ಲ? ನಮ್ಮ ಕಾರ್ಯಕರ್ತೆಯರನ್ನು ಗೌರವಧನ ನೌಕರರಾಗಿ ಯಾಕೆ ಇದುವರೆಗೂ ಇದ್ ಮಾಡಿದ್ದಾರೆ? ಆದ್ರೆ ಇವತ್ತು ಕಾಯಂ ಮಾತಿ ಇಲ್ಲ, ಕನಿಷ್ಠ ವೇತನ ಇಲ್ಲ, ಕೆಲಸದ ಭದ್ರತೆ ಇಲ್ಲ. ಸುಮಾರು ಜನ ನೌಕರರನ್ನು ಇವತ್ತು ಬೀದಿ ಪಾಲು ಮಾಡಿದ್ದಾರೆ. ನಮ್ಮ ಕಾರ್ಮಿಕರು ಯಾವಾಗ್ಲೂ ಕಂಡಲ್ಲಿ ನೀರಿಟ್ಕೊಂಡು ಇವತ್ತು ಕೆಲಸ ಮಾಡುವ ಸ್ಥಿತಿ ಆಗಿದೆ. ಆದ್ರೆ ಈಗ ನಮಗೂ ಸಹ 2 ತಿಂಗಳು ಮುಗಿದಿದೆ, 3ನೇ ತಿಂಗಳು ಸ್ಯಾಲ್ರಿ ಇದುವರೆಗೂ ಇಲ್ಲ. ಆದ್ರೆ ಇವತ್ತು ನಾವು ಯಾವ ರೀತಿ ಜೀವನ ಮಾಡಬೇಕು, ಅದರಿಂದ ತುಂಬಾ ಕಷ್ಟಕರವಾಗಿದೆ ನಮ್ಮ ಕೆಲಸಗಳು. ಅದರಿಂದ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸಂಗಾತಿಗಳೇ. ಇವತ್ತು ನಮ್ಮ ಕಾರ್ಯಕರ್ತೆಗಳು ಇಡೀ ರಾಜ್ಯದಲ್ಲೇ ಇವತ್ತು ಬೀದಿಗಿಳಿದಿದ್ದೀವಿ. ನಮ್ಮ ಕಾರ್ಯಕರ್ತೆಯರು ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಇವತ್ತು ಕೊರೋನಾ ಕೆಲಸ ಮಾಡ್ತಾ ಇದಾರಲ್ಲ, ಇವಾಗಾದ್ರೂ ಸರ್ಕಾರ ನಮ್ಮನ್ನು ಗುರುತಿಸಬಹುದಲ್ಲ. ಆದ್ರೆ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ನೋವಾಗುತ್ತೆ. ಇವತ್ತು ಇಡೀ ರಾಜ್ಯ ವ್ಯಾಪ್ತಿಯಲ್ಲೇ ನಾವು ಕೆಲಸ ಮಾಡ್ತಾ ಇದೀವಿ, ಕನಿಷ್ಠ ವೇತನ ಕೊಡಿ, ಕೆಲಸದ ಭದ್ರತೆ ಕೊಡಿ ಅಂತ ಇವತ್ತು ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡಿದೀವಿ. 3 ದಿನಗಳ ಕಾಲ ಸತತವಾಗಿ 15ನೇ ತಾರೀಕುವರೆಗೂ ಇವತ್ತು ರಾಜ್ಯ ಮಟ್ಟದ ಕಾಲದಂತ ನಮ್ಮ ಹೋರಾಟಗಳನ್ನು ಮುಂದುವರಿಸ. ಈ ವೇಳೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ರತ್ನಮ್ಮ, ಪದ್ಮ, ಗೀತಾ, ಲಕ್ಷ್ಮಮ್ಮ, ಶಿವಮ್ಮ, ಮಂಜುಳಮ್ಮ, ಸುಗುಣ, ವಾಣಿ, ನಾಗಮ್ಮ ಸೇರಿದಂತೆ ಹಲವರು ಇದ್ದರು. ಗುಡಿಬಂಡೆ ವರದಿಗಾರರು ನಾಸಿರ್.